सहस्रात् पंदिम्बुनन्दे ब्रह्ममेधया ब्रह्ममेव मधुमेधवा अरादुष्वप्नियगुंसुवा यद्भद्रं धन्म आसुवा आद्वीर्न संतोजदेह विद्योरस्तु न पिता माद्वीर्गावो भवन्तु नः ಮಹಾತಪಸ್ವಿಗಳು ಅಷ್ಟು ಮಾತ್ರವಲ್ಲ
ಶ್ರೀಮನ್ಯಾಯಸದ ಚಂದ್ರಿಕಾದಿ ಗ್ರಂಥಗಳಿಗೆ ಉತ್ತಮವಾದಂತಹ ವ್ಯಾಖ್ಯಾನವನ್ನು ಬರೆದಿರತಕ್ಕಂಥ ಮಹಾನುಭಾವರು. ಆಚಾರ್ಯರ ತಂತ್ರಸಾರ ಸಂಗ್ರಹಕ್ಕೆ ಬಹಳ ಅಪೂರ್ವವಾಗಿರತಕ್ಕಂತಹ ಒಂದು ವ್ಯಾಖ್ಯಾನವನ್ನು ಬರೆದಿದ್ದಾರೆ. ಮತ್ತು ನಮ್ಮ ಗುರು ಪರಂಪರ ದಂಡಕ ಮೊದಲಾದಂತಹ ಗ್ರಂಥಗಳನ್ನು ರಚನೆ ಮಾಡಿ ಆಶು ಕವಿಗಳಾದ ನಮ್ಮ ಗುರುಗಳು ಆದಂತಹ ವಾದೇಂದ್ರ ತೀರ್ಥರ ಖಂಡಕಾವ್ಯ ಎಂಬುದಾಗಿ ಪ್ರಸಿದ್ದವಾದ ಗುರುಗಣಸ್ತವನಕ್ಕೆ ಮೊಟ್ಟ ಮೊದಲಿಗೆ ಉತ್ತಮವಾದಂತಹ ಬಹುವರ್ತ ಗರ್ಭಿತವಾದ ವ್ಯಾಖ್ಯಾನವನ್ನು ರಚನೆ ಮಾಡಿರತಕ್ಕಂಥ ಮಹಾನುಭಾವರು ವಸುಧೇಂದ್ರ ತೀರ್ಥ ಶ್ರೀಪಾದಂಗಳವರು. ಅವರ ಶಿಷ್ಯರು ಅಯ್ಯಣಾಚಾರ್ಯರೇ ಮೊದಲಾಗಿರತಕ್ಕಂತಹ ದೊಡ್ಡ ದೊಡ್ಡ ಜ್ಞಾನಿ ಪರಂಪರೆಯನ್ನ ಸಮಾಜಕ್ಕೆ ನೀಡಿರತಕ್ಕಂಥ ಮಹಾನುಭಾವರು ವಸುಧೇಂದ್ರ ತೀರ್ಥರು. ಅವರ ಶಿಷ್ಯರಾದಂತಹ ಅಯ್ಯಣಾಚಾರ್ಯರೇ ಮೊದಲಾದಂತಹ ಅವರು ತ್ರಿಮತೈಕ್ಯ ಪ್ರಕಾಶಕ ಎಂಬುದಾಗಿ ಮತತ್ರಯದಲ್ಲಿಯೂ ಕೂಡ ಸಾಮ್ಯವಾದಂತಹ ವಿಷಯಗಳನ್ನೆಲ್ಲವನ್ನೂ ಕೂಡ ಏಕತ್ರ ಕ್ರೋಢೀಕರಿಸಿ ಸಮಾಜಕ್ಕೆ ಸಾರಸ್ವತ ಪ್ರಪಂಚಕ್ಕೆ ನೀಡಿರತಕ್ಕಂಥವರು. ಮತ ಸಾಮರಸ್ಯ ಯಾವ ರೀತಿಯಾಗಿದೆ, ಯಾವ್ಯಾವ ವಿಷಯಗಳಲ್ಲಿ ಮತತ್ರಯಗಳಲ್ಲಿಯೂ ಕೂಡ ಸಾಮ್ಯ ಇದೆ ಎಂಬುವಂತಹ ವಿಷಯವನ್ನ ಶಾಸ್ತ್ರೀಯ ಹಿನ್ನೆಲೆಯಲ್ಲಿ ಉಪಪಾದನೆ ಮಾಡಿರತಕ್ಕಂಥವರು. ಆದ್ಯ ಸೂತ್ರಾರ್ಥ ಮಂಜರಿ ಮೊದಲಾದಂತಹ ಗ್ರಂಥಗಳ ಮತ್ತು ದಬ್ಬಾಳಿಕೆಗೆ ಮಂತ್ರಾಲಯ ಕೈತಪ್ಪಿ ಹೋದಂತಹ ಸಂದರ್ಭದಲ್ಲಿ ತಮ್ಮ ತಪಶಕ್ತಿಯಿಂದ ಗುರುರಾಜನೇ ಮೊದಲಾದಂತಹ ಪೂರ್ವ ಗುರುಗಳ ಒಂದು ಅನುಗ್ರಹದಿಂದ ಮತ್ತೆ ಮಂತ್ರಾಲಯವನ್ನು ಪುನಃ ಜಾಗೀರಾಗಿ ಪಡೆದಿರತಕ್ಕಂತಹ ಘನಕೀರ್ತಿ. ಶ್ರೀಮಠಕ್ಕೆ ಅನೇಕ ಬಗೆಯಾದಂತಹ ಗ್ರಾಮ ಭೂಮಿಗಳನ್ನು, ಸ್ಥಿರಾಸ್ತಿಗಳನ್ನು, ಅದೇ ರೀತಿಯಾಗಿ ಸುವರ್ಣಾದಿ ಒಂದು ಆಭರಣಗಳನ್ನೆಲ್ಲವನ್ನು ಕೂಡ ಪಾಠಕ್ಕೆ ಮೂಲರಾಮದೇವರಿಗೆ, ರಾಘವೇಂದ್ರ ಸ್ವಾಮಿಗಳವರೇ ಮೊದಲಾದಂತಹ ಎಲ್ಲ ಪೀಠಾಧಿಪತಿಗಳ ಮೂಲ ಬೃಂದಾವನಗಳಿಗೆ ಸಮರ್ಪಿಸಿರ್ತಕ್ಕಂತಹ ಒಂದು ಕೀರ್ತಿಯೂ ಕೂಡ ಅವರದಾಗಿದೆ. ಅಂತಹ ಮಹಾನುಭಾವರನ್ನ ಅವರ ಶಿಷ್ಯರು ಈ ರೀತಿಯಾಗಿ ಕೊಂಡಾಡ್ತಾ ಇದ್ದಾರೆ. ವಸುಧಾತಲ ವಿಖ್ಯಾತಂ ವೈರಾಗ್ಯಾದಿ ಗುಣಾನವಂ ಅಂತ, ವೈರಾಗ್ಯವೇ ಮೊದಲಾದಂತಹ ಗುಣಗಳಿಗೆ ಸಮುದ್ರದಂತೆ ಇರತಕ್ಕಂತಹವರು. ಮತ್ತು ಅಷ್ಟೇ ಅಲ್ಲದ್ರೆ ಸಾಂಗವಾದಂತಹ ವೇದಗಳಲ್ಲಿ ಚತುರರಾಗಿರ್ತಕ್ಕಂಥವ್ರು. ವೇದ ವೇದಾಂಗ ಚತುರಂ ಅಂತ, ವೇದಗಳು ಎಲ್ಲ ವೇದಗಳನ್ನು ಕೂಡ ಮುಖೋದ್ಗತವಾಗಿ ಮಾಡಿಕೊಂಡಂತಹವರು. ಕೇವಲ ಮೂಲ ವೇದವನ್ನು ಮಾತ್ರವಲ್ಲದೆ ವೇದಾರ್ಥವನ್ನು ಕೂಡ ವೇದ ಭಾಷ್ಯಗಳನ್ನ ಚಿಂತನೆ ಮಾಡಿ ಮುಖೋದ್ಗತ ಮಾಡಿಕೊಂಡಂತಹ ಮಹಾನುಭಾವರು. ಅಂತಹ ಶಿಕ್ಷಾ, ವ್ಯಾಕರಣ, ಛಂದಸ್ಸು, ನಿರುಕ್ತ, ಜ್ಯೋತಿಷ್ಯ, ಕಲ್ಪ ಎಂಬತಕ್ಕಂತಹ ವೇದದ ಆರು ಅಂಗಗಳಲ್ಲಿಯೂ ಕೂಡ ತಲಸ್ಪರ್ಶಿಯಾದಂತಹ ಪಾಂಡಿತ್ಯವನ್ನು ಪಡೆದಿರತಕ್ಕಂತಹ ಮಹಾನುಭಾವರು. ಅಂತಹ ವಸುಧೇಂದ್ರ ತೀರ್ಥ ಗುರು ಸಾರ್ವಭೌಮರ ಮಧ್ಯಾರಾಧನಾ ಮಹೋತ್ಸವ ಇಂದಾಗಿದೆ. ಅವರ ಬೃಂದಾವನ ಬಳ್ಳಾರಿ ಜಿಲ್ಲೆಯ ಸಿರುಗುಪ್ಪ ತಾಲೂಕಿನ